नमस्कार जीटीवी न्यूज कन्नड के स्वागत नानु निम्म वेंकटेश मागडी पट्टण श्री शारदा प्रथम दर्जे कॉलेज कॉलेजु वार्षिकोत्सव कार्यक्रम आयोजिसलागित्तु। ई कार्यक्रम शासक ए मंजुनाथ पुरसभा अध्यक्ष विजय रूपेश सरकारी प्रथम दर्जे कॉलेजु प्रांशुपाल रमेश हागू पुरसभा सदस्य एमएन मंजु केवि बालरघु अनिल रवरु दीप बेलगिसुवुदर मूलक कार्यक्रम के चालने नीडिदरु। श्री गणेशनिगे विघ्न कळे बबगे पार्वती तनयनिगे सतत गणनाथगे पाशांकुशधरगे भव बंध कळे बबगे पार्वती तनयनिगे सतत गणनाथगे पाशांकुशधरगे भव बंध कळे बबगे विद्याधिपतीश श्री गणेशनिगे विद्याधिपतीश श्री गणेशनिगे सिद्धि बुद्धियनीव वर सिद्धि विनायकगे आरंभदले वंदिपे जगदाधिवंद्यनिगे श्री गणेशनिगे विघ्न कळे बबगे। एर सविद हद्नार इसवे श्री स्पर्धा शारदा चारीटबल ट्रस्ट इू आरंभ उद्देश स्पर्धात्मक परीक्ष तरबे मत हेच्चुवरी कलिका तरबे वे तरगत हनरने तरगति वे वो उद्देश श्री स्पर्धा शारदा चारीटबल ट्रस्ट एर सविद हद्नार इसवे चलती श्रीयुत चेतनवर न ಇದರ ಬೆಳವಣಿಗೆಯ ಭಾಗವಾಗಿ 2019 ರಲ್ಲಿ ಶ್ರೀ ಶಾರದಾ ಪ್ರಥಮ ದರ್ಜೆ ಕಾಲೇಜು ಮಾಗಡಿ ಇದನ್ನ ಆರಂಭಿಸಲಾಯಿತು। ಜ್ಞಾನಭಾರತಿ ವಿಶ್ವವಿದ್ಯಾಲಯದ ಕೆಳಗೆ ಈ ಒಂದು ಕಾಲೇಜನ್ನ ಬಿಕಾಂ ತರಗತಿಯನ್ನ ಶುರು ಮಾಡೋದರ ಮೂಲಕ 2019 ರಲ್ಲಿ ಸ್ಥಾಪಿಸಲಾಯಿತು। 2019 ರ ಶೈಕ್ಷಣಿಕ ವರ್ಷದಲ್ಲಿ 13 ವಿದ್ಯಾರ್ಥಿಗಳು ದಾಖಲಾತಿ ಆಗ್ತಾರೆ ಮತ್ತೆ ಈ ಕಾಲೇಜಿನ ಪರಿಣಾಮಕಾರಿ ಬೋಧನೆಯ ಪರಿಣಾಮವಾಗಿ ಶೇಕಡ 100 ಫಲಿತಾಂಶವನ್ನು ನೀಡಲಾಗುತ್ತೆ। ಆರಂಭವಾದ ಮೊದಲ ವರ್ಷದಲ್ಲೇ 100ರಷ್ಟು ಫಲಿತಾಂಶವನ್ನು ನೀಡಲಾಗುತ್ತೆ। ಇದಾದ ನಂತರ 2020ನೇ ಶೈಕ್ಷಣಿಕ ವರ್ಷದಲ್ಲಿ ಕಾಲೇಜಿಗೆ 16 ವಿದ್ಯಾರ್ಥಿಗಳು ದಾಖಲಾಗ್ತಾರೆ ಹಾಗೂ ಇದು ಕರೋನಾ ಅವಧಿಯ ಕಠಿಣ ಸಮಯ ಕೂಡ ಆಗಿತ್ತು। ಆರಂಭ ಕಾಲೇಜು ಆರಂಭವಾದ 2ನೇ ವರ್ಷದಲ್ಲೇ ಇಂತಹ ಒಂದು ಕಠಿಣ ಸಂದರ್ಭವನ್ನು ಎದುರಿಸುವಂತ ಪರಿಸ್ಥಿತಿ ಆಗಿತ್ತು। ಈ ವರ್ಷವೂ ಕೂಡ ಉತ್ತಮ ವಿದ್ಯಾಭ್ಯಾಸವನ್ನು ನೀಡುತ್ತಾ ಶೇಕಡ 100 ಫಲಿತಾಂಶವನ್ನು ಆ ವರ್ಷವೂ ಕೂಡ ನೀಡಲಾಯಿತು। 2022 ಅಂದರೆ ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ನಾವು ವಿಶ್ವವಿದ್ಯಾಲಯದಿಂದ 50 ಸೀಟ್ಗಳನ್ನು ನಿಗದಿಪಡಿಸಲಾಗಿತ್ತು। ವಿಶೇಷ ಅಂದರೆ 50 ಸೀಟ್ಗಳನ್ನು ನಾವು ದಾಖಲಾತಿ ಮಾಡಿಕೊಂಡು ಅದರ ಮೇಲೆ ಇನ್ನಷ್ಟು 20 ಸೀಟ್ಗಳು ಬೇಕಾಗುವಂತ ಸಂದರ್ಭ ನಿರ್ಮಾಣ ಈ ಕಾಲೇಜಿಗೆ ಆಗಿತ್ತು। ಅಂದ್ರೆ ಸಂಪೂರ್ಣ ದಾಖಲಾತಿಯನ್ನು ನಾವು ಈ ವರ್ಷ ಮಾಡಿದ್ವಿ। ಸ್ಪರ್ಧಾತ್ಮಕ ಜಗತ್ತಿಗೆ ವಿದ್ಯಾರ್ಥಿಗಳನ್ನು ರೂಪುಗೊಳಿಸತಕ್ಕಂಥದ್ದು ಸಿದ್ಧಗೊಳಿಸತಕ್ಕಂಥ ವಿಚಾರವಾಗಿ ಹೊರಹೊಮ್ಮಿದಂತ ಈ ಶಾರದಾ ಟ್ರಸ್ಟ್ 2019 ರ ಈಚೆಗೆ
ಒಂದು ಪ್ರಥಮ ದರ್ಜೆ ಕಾಲೇಜಾಗಿ ರೂಪುಗೊಳ್ಳುತ್ತದೆ. 19 2022 ಒಳಗಡೆ ಇಷ್ಟು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ಈ ವಿಚಾರವಾಗಿರ್ತಕ್ಕ ಈ ವಿಚಾರ ಇಡೀ ಮಾಗಡಿಯ ಜನತೆಗೆ ಒಂದು ಹೆಮ್ಮೆಯ ವಿಚಾರ ಮತ್ತು ಅಭಿನಂದನಾ ವಿಚಾರ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಮಾಗಡಿಯಲ್ಲಿ ಅವರು ಹೇಳಿದಾಗೆ ಬಿಕಾಂನ ಪ್ರಥಮ ದರ್ಜೆ ಕಾಲೇಜು ಓಪನ್ ಮಾಡಬೇಕು ಅಂದರೆ ಬಹಳ ಸವಾಲಿನ ಕೆಲಸ. ರೈತ ಕುಟುಂಬದಲ್ಲಿ ಶ್ರೀಮತಿ ಶಾರದಮ್ಮ ಮತ್ತು ಶಿವಣ್ಣವರ ಪುತ್ರನಾಗಿ ಹುಟ್ಟಿದಂಥ ಚೇತನ್ ಮಾಗಡಿನಲ್ಲೇ ಡಿಗ್ರಿ ವಿದ್ಯಾಭ್ಯಾಸ ಮಾಡಿ ಆಗಲಿಂದ ನಮ್ಮ ಜೊತೆ ಒಡನಾಟದಲ್ಲಿದ್ದಾರೆ. ಮೊದಲಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಕೋರ್ಸ್ನ ಮಾಡ್ತಾ ಇದ್ದೀನಣ್ಣ ಮಾಗಡಿನಲ್ಲಿ, ತಮಗೂ ಗೊತ್ತಿರೋರನ್ನ ತಿಳಿಸಿ ಅಂದರೆ ನಾನು ಆಗಲೇ ಮಾಗಡಿನಲ್ಲಿ ಇವೆಲ್ಲ ಆಗ್ತದ, ಯಾವ್ದಾದ್ರು ಒಂದು ಬೆಂಗಳೂರಿನಲ್ಲಿ ಒಂದು ಕಾಲೇಜು ಏನಾರು ನೋಡ್ಬೋದಲ್ಲ ಚೇತನ್ ಅಂದೆ. ಇಲ್ಲ ಅಣ್ಣ, ಮಾಗಡಿನಲ್ಲಿ ಏನೋ ಒಂದು ಮಾಡಕ್ಕೆ ಹೊರಟಿದ್ದೀನಿ, ನಿಮ್ದೆಲ್ಲ ಸಹಕಾರ ಬೇಕು ಅಂತ ಅವತ್ತು ಸ್ಟಾರ್ಟ್ ಆಗಿದ್ದ ಸಂಸ್ಥೆ ಇವತ್ತು ನಿಜಕ್ಕೂ ಕೂಡ ಈ ಮಟ್ಟಕ್ಕೆ ಬಂದಿದ್ರೆ ಅಂದರೆ ಅವ್ರ ಬಗ್ಗೆ ಹೆಮ್ಮೆ ಪಡಬೇಕಾಗ್ತದೆ ಅಂತ ನಾನಾದ್ರು ಭಾವಿಸ್ತೀನಿ. ನಂತರ ಪ್ರಥಮ ವರ್ಷದ ಬಿಕಾಂ ತರಗತಿಗೆ ಸೇರಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ನೆನಪಿನ ಕಾಣಿಕೆ ನೀಡಿ ಸ್ವಾಗತಿಸಲಾಯಿತು. ಇವತ್ತು ನೀವೆಲ್ಲ ಕಾಂಪೀಟ್ ಮಾಡ್ತಾ ಇರೋದು ಅವ್ರ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಮೇಲೆಲ್ಲ, ನಮ್ಮ ಜಿಲ್ಲೆನ ಮೇಲೆಲ್ಲ, ಅಥವಾ ನಮ್ಮ ಬೇರೆ ಪಕ್ಕದ ರಾಜ್ಯದ ಮೇಲೆಲ್ಲ. ಇವತ್ತು ನಮ್ಮ ಕಾಂಪಿಟೇಷನ್ನು ಜಗತ್ತು ಮೇಲಿದೆ.
ನೀವೆಷ್ಟು ಅಪ್ಡೇಟ್ ಆಗ್ತೀರಾ, ಎಷ್ಟು ಕಲಿತೀರಾ, ನಿಮ್ಮ ಸ್ಕಿಲ್ಲು ಎಷ್ಟು ಹೆಚ್ಚಿಸ್ಕೋತೀರಾ, ನಿಮ್ಮ ಕೌಶಲ್ಯತೆ ರೇಟಿಂಗು ಎಲ್ಲಿ ಹೆಚ್ಚುತ್ತದೆ, ನಿಮಗೆ ಆದಂಥ ಸ್ವಾಭಿಮಾನ ಕೂಡ ಹೆಚ್ಚುತ್ತದೆ, ನಿಮಗೆ ಆದಂಥ ಸ್ಥಾನಮಾನಗಳು ಕೂಡ ಸಿಗ್ತವೆ. ನೀವು ಎಲ್ಲಿ ಅಯ್ಯೋ ನನಗಿಷ್ಟೇ ಸಾಕು, ಅಯ್ಯೋ ನಾನೇ ತಿರ್ಕನ್ ಕನಸನ್ನು ಕಾಣಬೇಕು, ಅಯ್ಯೋ ನಾನು ಇದ್ದಷ್ಟೇ, ಅಯ್ಯೋ ನಮ್ಮ ತಂದೆ ಹೆಂಗಾದ್ರೂ ಮಾಡಿ ನೀನು ಬೇಕಾ ಮುಗಿಸ್ಬಿಡು ಅಂತ ಹೇಳೋರೆ, ಅಯ್ಯೋ ಒಂದು ಡಿಗ್ರಿ ಅಂತ ತಗೊಬಂದ್ಬಿಡವ, ನಾನು ಯಾರಿಗಾದ್ರೂ ಕೋರ್ಟ್ ಮದುವೆ ಮಾಡಿಬಿಟ್ಟು ಕೈ ತೊಳ್ಕೊಬಿಡ್ತೀನಿ ಎಂದವ್ರೆ, ಅಯ್ಯೋ ಇದ್ದಿದ್ದಲ್ಲ ನನ್ನ ಆಸ್ತಿ ಅದೇ ನೀನು ಉಳ್ಮೆ ಮಾಡಲೇಬೇಕಲ್ಲೋ ಅಂತೇಳಿ ನಮ್ಮ ಅಪ್ಪ ಹೇಳವ್ರೆ ಅಂತೇನಾದರೂ ನೀವು ಅಸಹಾಯಕತೆ ತೋರಿಸಿದ್ರೆ ನೀವು ಯಾವ ಕನಸನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಆ ಕನಸು ನನಸಾಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ನಂತರ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದರು. ಪ್ರತಿಭೆಯನ್ನ ನಾಶ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ ಅಂತ ಹುಡುಗಿರಿಗೆ ಭಯ ಆಗ್ತಿರ್ಬೋದಂತ ಆಗಿರ್ಲೇಬೇಕು, ಆಗಿರ್ಲಿ ಅಂತ ಬೇರೆ ನಿಮ್ಮನ್ನ ಇಲ್ಲಿಗೆ ಕರೆಸಿರೋದು, ನಿನಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಟಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ ಡಿಸ್ಟಿಕ್ಗೆ ಕರೆಸಿ, ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನೂರಿಗೆ ಕರೆಸಿ ನನಗೆ ನನಗೆ ಫಿಲ್ಟರು. ಆದ್ರೆ ಇವಾಗ ಏನ್ ಮಾಡ್ತೀಯ, ಇದು ನನ್ನೂರು ನನ್ನ ಏರಿಯಾ, ನಾನು ಇಲ್ಲಿ ಗುಡ್ಡ ಅಂದ್ರೆ ಉಡುಪಿ ಮಂಗಳೂರು ಅರ್ಪಣ್ ನಡ್ಕೋಗುತ್ತೆ, ಕೈ ಎತ್ತಿತ್ತಪ್ಪ ಅಂದ್ರೆ ರಿಯಲ್ ಎಸ್ಟೇಟ್ ಎಗ್ರೋಗುತ್ತೆ. ಇದು ಮಾಗಾಡಿನ ಮೂರು ಕಲೆಗಳ ಸಿರಿಯೂರು ಕೆಂಪೇಗೌಡ ತಾವರೂರು, ಮಾಗಡಿನ ಮೂರು ಕೆಂಪೇಗೌಡ ತಾವರೂರು ಮಾಗಡಿನ ಮೂರು, ಕಲ್ಯಾದ ಬೆಟ್ಟ ನೋಡು ಕೆಂಪಸಾಗರ ಕೆರೆ ನೋಡು, ಕಲ್ಯಾದ ಬೆಟ್ಟ ನೋಡು ಕೆಂಪಸಾಗರ ಕೆರೆ ನೋಡು, ಸವನ ದುರ್ಗದ ಸಿರಿಯ ನೋಡು ಮಾಗಡಿನ ಮೂರು, ಸವನ ದುರ್ಗದ ಸಿರಿಯ ನೋಡು ಮಾಗಡಿನ ಮೂರು, ಸೋಮೇಶ್ವರ ಗುಡಿಯಗಲ ಸಂಪಿಗೆ ಮರದಲ್ಲಿ, ಸೋಮೇಶ್ವರ ಗುಡಿಯಗಲ ಸಂಪಿಗೆ ಮರದಲ್ಲಿ ಸೋಬಾನ ಅಕ್ಕಿ ನಲಿದಾಡುವಂತ ಮಾಗಡಿ ನಮ್ಮೂರು. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣಬಲ್ಲೇನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ, ಕಾಣದ ಕಡಲಿನ ಮೊರೆತ
ಒಳಗಿವಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಎಲ್ಲಿರುವುದೋ ಅದು ಎಂತಿರುವುದೋ ಅದು ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಚಲ್ವರೆಲ್ಲ ನೋಡುವಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚಲ್ವರೆಲ್ಲ ನೋಡುವಾರೆ ಒಂದೇ ಕೈಲಾಸನ ಕಪೂಲ ಕಾಣೆ ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ ಒಂದೇ ಕೈಲಾಸನ ಕಪೂಲ ಕಾಣೆ ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ ನಂದಿಯ ಕೋಲು ಪತಾಕೆ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ನಂದಿಯ ಕೋಲು ಪತಾಕೆ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡುಬಾರೆ ತಂಗಿ ಇವನಂತ ಚಲ್ವರೆಲ್ಲ ನೋಡುಬಾರೆ ಇವನಂತ ಚಲ್ವರೆಲ್ಲ ನೋಡುಬಾರೆ ಮೈಯಲ್ಲ ಹಾವಿನ ಹೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ ಮೈಯಲ್ಲ ಹಾವಿನ ಹೊತ್ತ ಕಾಣೆ ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ ವೈಯಾರ ಮೂರು ಲೋಕ ಕತ್ತ ಕಾಣೆ ತಕ್ಕ ತಯ್ಯ ತಯ್ಯಾನೊಂದತ್ತ ಕಾಣೆ ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೇ ನಿನ್ನ ಅಲ್ಲಗಳೆದ ನಮ್ಮ ಕರುಣೆಯಿಂದ ಕಾಯೆ ಕರುಣೆಯಿಂದ ಕಾಯೆ ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೇ ಕಾರಿರುಳನು ಸೀಳಿ ಬರುವ ನಿಗಿ ನಿಗಿ ಬುರಿ ಹರಳು ಮೇಲಿನ ಭದ ಹಾಸಿನಲ್ಲಿ ಮಣಿಮೆಯುವ ಇರುಳು ಋತು ಮೀರದೆ ಮುಗಿಲಗಡಿಗೆ ಉರುಳಿ ಸುರಿ ಬಜಲವು ಎಲ್ಲ ನಿನ್ನ ಲೀಲೆ ತಾಯೇ ಎಲ್ಲ ನಿನ್ನ ಮಾಯೇ
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.